2024 ರಿಂದ 2029 5 ವರ್ಷದ ಅವಧಿಗಾಗಿ ರಾಜ್ಯ ಸರ್ಕಾರಿ ನೌಕರರ ಚಿಟಗುಪ್ಪ ತಾಲೂಕು ಸಂಘದ ನಿರ್ದೇಶಕರ ಆಯ್ಕೆಗಾಗಿ ಸೋಮವಾರ ಪಟ್ಟಣದ ಕನ್ಯಾ ಪ್ರೌಢಶಾಲೆಯಲ್ಲಿ ಚುನಾವಣೆ ಜರುಗಿಸಲಾಗಿತ್ತು. ರಾಜ್ಯ ಸರ್ಕಾರಿ ನೌಕರರ ಚಿಟಗುಪ್ಪ ತಾಲೂಕು ಸಂಘಕ್ಕೆ ಎಲ್ಲ ಇಲಾಖೆಗಳಿಂದ 17 ನಿರ್ದೇಶಕರ ಆಯ್ಕೆ ಮಾಡಬೇಕಿದ್ದು, ಅದರಲ್ಲಿ ಸರಿಸುಮಾರು 13 ನಿರ್ದೇಶಕರ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಉಳಿದಂತೆ 4 ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಿದ್ದು, ಅದಕ್ಕಾಗಿ 9 ಜನ ಅಭ್ಯರ್ಥಿಗಳು ಚುನಾವಣೆಯ ಕಣದಲ್ಲಿ ಇದ್ದಿದ್ದರಿಂದ ಅಕ್ಟೋಬರ್ 28 ಸೋಮವಾರ ಜಿದ್ದಾಜಿದ್ದಿ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಶಿಕ್ಷಣ ಇಲಾಖೆಯಿಂದ ಮಹೇಂದ್ರ ಕುಮಾರ್, ಚಂದ್ರಶೆಟ್ಟಿ, ಚೌಹಾನ್, ರಾಜಶೇಖರ್ ಉಪಿನ್ ಗೆಲುವು ಸಾಧಿಸಿದರೆ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಅಮೃತ್ ರಾವ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಗೆಲುವು ಸಾಧಿಸಿದ ಮಹೇಂದ್ರ ಕುಮಾರ್ ಮತ್ತು ಚಂದ್ರಶೆಟ್ಟಿ ಚೌಹಾನ್ ಪ್ಯಾನಲ್ ಬೆಂಬಲಿಗರಿಂದ ಸಂಭ್ರಮಾಚರಣೆ ಮಾಡಲಾಗಿದೆ. ಇದರಲ್ಲಿ ಮೊದಲನೇ ಅಭ್ಯರ್ಥಿ ಕ್ರಮಸಂಖ್ಯೆ 2 ಚಂದ್ರಶೆಟ್ಟಿ ಚೌಹಾನ್ ಅಂತ, ಎರಡನೇ ಅಭ್ಯರ್ಥಿ ಕ್ರಮಸಂಖ್ಯೆ 3 ಶ್ರೀ ಮಹೇಂದ್ರ ಕುಮಾರ್ ಪಾಟೀಲ್ ಅಂತ, ಕ್ರಮಸಂಖ್ಯೆ 6 ಶ್ರೀ ವೈಜನಾಥ್ ಸಿದ್ದೇಶ್ವರ ಅಂತ ನಾವೆಲ್ಲ 3 ಶಿಕ್ಷಕ ಮಿತ್ರರು ಕೂಡಿ ಈ ಒಂದೇ ಪ್ಯಾನಲ್, ಒಂದೇ ಮಾತ್ರ ಪ್ಯಾನಲ್ ರಚನೆ ಮಾಡಿಕೊಂಡು ಈ ಚಿಟಗುಪ್ಪ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಕಣದಲ್ಲಿ ಸ್ಪರ್ಧಿಸಿ ಇವತ್ತಿನ ದಿವಸ ನಮ್ಮ ಆತ್ಮೀಯ ಚಿಟಗುಪ್ಪ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳು ಒಳ್ಳೆಯ ಬಹುಮತದೊಂದಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನಗೆ ಈ ಚಿಟಗುಪ್ಪ ತಾಲೂಕಿನಲ್ಲಿ ಪ್ರಥಮ ಆದ್ಯತೆ ನೀಡಿ ನನಗೆ ಪ್ರಚಂಡ ಬಹುಮತದಿಂದ ಮತ ನೀಡಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ತಾಲೂಕಿನ ಶಿಕ್ಷಕರಿಗೆ ನಮ್ಮ ಇಲಾಖೆಯಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ಕೂಡಲೇ ಶಿಕ್ಷಕರಿಗೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸ್ತೇವೆ ಅಂತ ಈ 2 ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಮೊದಲನೇ ನಮ್ಮ ಅಭ್ಯರ್ಥಿ ಚಂದ್ರಶೆಟ್ಟಿ, ಎರಡನೇ ಅಭ್ಯರ್ಥಿ ಮಹೇಂದ್ರ ಕುಮಾರ, ಮೂರನೇ ಅಭ್ಯರ್ಥಿ ವೈಜನಾಥ್ರವರು ಕೇವಲ 3-4 ಓಟುಗಳಿಂದ ಸೋಲನ್ನು ಅನುಭವಿಸಿದ್ದಾರೆ. ಅದು ನಮಗನಿಸಿದ ಮಟ್ಟಿಗೆ ಸೋಲಲ್ಲ, ಅದನ್ನು ಕೂಡ ಗೆಲುವೆ, ನಮ್ಮ ಗೆಲುವೆ ಅದು. ನಮ್ಮ ಶಿಕ್ಷಕ ಬಾಂಧವರು ನಮ್ಮನ್ನು ಈ ಮಟ್ಟಕ್ಕೆ ಅಂದರೆ 3 ಸ್ಥಾನಗಳಲ್ಲಿ 2 ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಮೇಲೆ ಬಹಳ ಉಪಕಾರ ಮಾಡಿದ್ದಾರೆ. ಅವರಿಗೆ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಚಿಟಗುಪ್ಪ ತಾಲೂಕಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರದ ಉಪಾಧ್ಯಕ್ಷನಾಗಿ ನಾನು ಈ ಸಂದರ್ಭದಲ್ಲಿ ಮುಖ್ಯ ಗುರು ವಿಠಲ್ ರೆಡ್ಡಿ, ಶಿಕ್ಷಕರಾದ ನಾಗಪ್ಪ, ಶ್ಯಾಮರಾವ್, ಮಹೇಶ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.